ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಬ್ಲಾಗ್ನ ನಾನು ಮಾಡ್ತಿದ್ದೀನಿ. ಒಂದು 11 ಗಂಟೆಯಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಿಲ್ಲ, ಜಸ್ಟ್ ನಾನು ಏನೇನು ಮಾಡಿದೆ ಅದು ಹಾಗೇ ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಕಿಚನ್ ಟಿಪ್ಸ್ ಏನಪ್ಪ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಅಲ್ಲ, ನಾನು ಯೂಸ್ ಮಾಡುವಂತಹ, ನಾನು ಅನುಸರಿಸುವಂತಹ ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹಾಗೆಯೇ ಇವತ್ತು ಸಮ್ ಕಿಚನ್ ಟಿಪ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಬ್ಲಾಗ್ ಹಾಕಿಲ್ಲ, ಹಾಗಾಗಿ ಇವತ್ತು ಒಂದು ಶಾರ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು, ಸಿಂಪಲ್ ಬ್ಲಾಗ್. ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಏನೆಲ್ಲ ಆಗುತ್ತೆ ಏನೆಲ್ಲ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ಲೈಕ್ ಮಾಡಿದೆ ನೋಡ್ತಿದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ಮಾಡಿದ್ದೆ, ಇಡ್ಲಿ ಹಿಟ್ಟಿತ್ತು, ಹಾಗಾಗಿ ಇನ್ನೊಂದ್ಸರಿ ಇಡ್ಲಿ ಮಾಡೋಣ ಅಂಥೇಳಿ ಇಡ್ತಿದ್ದೆ ನಾನು. ಇಡ್ಲಿ ಪಾತ್ರೆಯಲ್ಲಿ ನಾವು ಹಾಕಿಡಬೇಕಾದ್ರೆ ಬ್ಲಾಕ್ ಆಗಬಾರ್ದು ಇಡ್ಲಿ ಪಾತ್ರೆ ಅಂದರೆ, ಈ ಲೆಮನ್ ಪೀಸಸ್ನ ಆ್ಯಡ್ ಮಾಡಿಬಿಟ್ಟು ಆ ನೀರಿಗೆ ನೆಕ್ಸ್ಟ್ ಈ ರೀತಿ ನಾವು ಇಡ್ಲಿಗಳನ್ನು ಇಡೋದ್ರಿಂದ ಒಂದು ಬ್ಲಾಕ್ ಅಂತ ಅಂದರೆ ಇಡ್ಲಿ ಪಾತ್ರೆ ಬ್ಲಾಕ್ ಬ್ಲಾಕ್ ಆಗುತ್ತಲ್ಲ, ಆ ರೀತಿ ಏನೂ ಆಗಲ್ಲ. ಮತ್ತು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇಡ್ಲಿ ಕುಕ್ಕರ್ ಇದ್ರೂ ಕೂಡ ಇನ್ನೊಂದು ಇದನ್ನು ಬೈ ಮಾಡಿದ್ದೀನಿ, ಯಾಕಂದರೆ ಇದರಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ದೇವ್ರ ಪೂಜೆ ಕೂಡ ಆಯಿತು, ಆದಮೇಲೆ ಟಿಫನ್ ಎಲ್ಲ ಆದಮೇಲೆ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಟೀ ಮಾಡೋಣ ಅಂತೇಳ್ಬಿಟ್ಟು. ಹಾಗೆಯೇ ಅಮ್ಮ ಹಾಗೆ ಆಂಟಿ ಮಗಳೆಲ್ಲ ಬಂದಿದ್ದರು, ಟೀ ಮಾಡೋಣ ಅಂತೇಳಿ ಟೀ ಮಾಡೋಕ್ಕಿಟ್ಟೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಹಾಗೆಯೇ ರೀಲ್ಸ್ ಮಾಡಿಕೊಂಡೆ, ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಬೇಕು ಅಂದರೆ ಸ್ಮೈಲಿ ಚೈತ್ರ ಫ್ರೈ ಅಂತೇಳ್ಬಿಟ್ಟು ನನ್ನ ಒಂದು ID, ದಯವಿಟ್ಟು ಫಾಲೋ ಮಾಡಿ ಎಂಬುದಾಗಿ ಹೇಳ್ತಾ ಇಲ್ಲಿ ಅಮ್ಮ ಮತ್ತು ನಮ್ಮ ಆಂಟಿ ಮಕ್ಕಳು ಬಂದಿದ್ದರು ಅಂದಲ್ಲ, ಅವರಿಬ್ಬರು ಹಾಗೇ ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ, ಹಾಗೆ ಊರಿಗೆ ಕೂಡ ಹೊರಟಿದ್ದಾರೆ. ಹಾಗಾಗಿ ಅಡುಗೆ ಮಾಡಿಬಿಡೋಣ ಅಂಥೇಳಿ ನಾನ್ ವೆಜ್ ಎಲ್ಲ ಮಾಡಿದ್ವಿ. ಇವತ್ತು ಮಂಡೆ ಆಗಿರೋದ್ರಿಂದ ಮಂಡೆ ಬ್ಲಾಗ್ ಇದು. ನಾನಿಲ್ಲಿ ವೆಜಿಟೇಬಲ್ನ ಸಾಂಬಾರನ್ನೇ ಮಾಡ್ತಿದ್ದೀನಿ, ಇದೆಲ್ಲ ಸಿಂಪಲ್ ರೆಸಿಪಿ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಗೆ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೀನ್ಸು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕಿ, ತೊಗರಿಬೇಳೆ ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಫೈನಲಿ ಸಾಂಬಾರು ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಬೇಳೆ ಹಾಗೆ ತರಕಾರಿ ಹಾಗೆ ಖಾರ ರುಬ್ಬಿಟ್ಟಿದ್ನಲ್ಲ ಅದು ಎಲ್ಲನೂ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ವಿಶಲ್ ಬರ್ಸ್ಕೋತೀನಿ, ಸಾಂಬಾರು ರೆಡಿ. ಇಲ್ಲಿ ಫ್ರೆಂಡ್ಸ್ ಒಂದು ಟಿಪ್ಪನ್ನು ಹೇಳೋಣ ಅಂತೇಳಿ ನಾನು ಯೂಸ್ ಮಾಡುವಂತಹ ಒಂದು ಕಿಚನ್ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಇದು. ನಾವು ಲೆಮನ್ನು ನಾವು ಈ ರೀತಿ ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡಿ ಈ ರೀತಿ ಇರುತ್ತಲ್ಲ, ಇದನ್ನು ನಾವು ಏನಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಎಂಬುದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಸಿಂಕ್ ಹೇಗಾಗಿದೆ ಅಂತೇಳಿ. ಈ ಸಿಂಕನ್ನು ನಾವು ಕ್ಲೀನಾಗಿ ನಾವು ಅದು ವಾಶ್ ಮಾಡಬೇಕಂದ್ರೆ ಬ್ಯಾಕ್ಟೀರಿಯಾಸ್ ಏನು ಇರಬಾರ್ದು ಅಂತ ಅಂದರೆ, ಈ ರೀತಿ ನಾವು ಲೆಮನ್ನ ಪೀಸಸ್ನ ತಗೋಬಿಟ್ಟು ಒಂದು 5 ನಿಮಿಷ ಇದನ್ನು ರಬ್ ಮಾಡಿದರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಯಾವುದಾದ್ರು ಡಿಟರ್ಜೆಂಟ್ ಪೌಡರ್ನ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಹಾಗೇ ನಿಮಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ, ಹಾಗಾಗಿ ಹಾಗೇ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಏನೇ ಜಮ್ಸ್ ಈ ಒಂದು ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಕೂಡ ಕ್ಲೀನ್ ಆಗುತ್ತೆ. ಹಾಗೆಯೇ
ಇದು ತುಂಬಾ ಗಲೀಜಾಗಿದ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಲೆಮನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಹಾಗೆ ಆ್ಯಂಟಿ ಬ್ಲೀಚಿಂಗ್ ಅಂತಲೂ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಎಂತಹ ಕಲೆ ಇದ್ದರೂ ಕೂಡ ಈ ಒಂದು ಲೆಮನಿಂದ ನಾವು ಹೋಗಿಸ್ಕೋಬೋದು. ನಾನು ಫಾಲೋ ಮಾಡೋವಂಥ ಟಿಪ್ ಇದೇನೆ, ನೀವು ನೋಡ್ತಿರ್ಬೋದು. ನಾನು ಒಂದು ಎರಡು ಮೂರು ಸರಿ ಒಂದು 5 ನಿಮಿಷ ರಬ್ ಮಾಡಿದ್ದೀನಿ, ಆಗಲೇ ಈ ರೀತಿ ಆಗಿದೆ. ಒಂದು ಸ್ವಲ್ಪನೂ ಕೂಡ ಏನು ಕೂಡ ಡಸ್ಟ್ ಅಂದರೆ ಗಲೀಜಾಗಲಿ ಪಾತ್ರೆ ಎಲ್ಲ ತೊಳೆದಿರೋವಂತಹ ಎಲ್ಲ ಏನಿರುತ್ತೆ ಏನೇನು ಕೂಡ ಇರಲ್ಲ, ತುಂಬಾ ಕ್ಲೀನಾಗಿ ಕ್ಲೀನ್ ಮಾಡ್ಬೋದು. ಹಾಗೆಯೇ ಲೆಮನ್ನ ನಾವು ತುಂಬ ಅಂದರೆ ಕಿಚನ್ ಟಿಪ್ಸಾಗಿ ತುಂಬ ಒಂದು ರೀತಿಯಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ನಾನು ಇವತ್ತು ಇಡ್ಲಿ ಮಾಡಿದ್ದೆ, ಇಡ್ಲಿ ಪಾತ್ರೆ ಅದು ಬ್ಲಾಕ್ ಆಗಬಾರ್ದು ಅಂದರೆ ಅದನ್ನು ಈ ಪೀಸಸ್ನ ಕೂಡ ನಾನು ಹಾಕಿದ್ದೆ. ನಾನು ತೋರಿಸಿದ್ದೀನಿ ಅದನ್ನು ಹೇಗೆ ಅಂತೇಳ್ಬಿಟ್ಟು ನೋಡಿ. ಈ ರೀತಿ ಒಂದು 5 ನಿಮಿಷ ನಾವು ರಬ್ ಮಾಡ್ಕೋಬೇಕಾಗುತ್ತೆ. ರಬ್ ಮಾಡಿಕೊಂಡು ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಈ ರೀತಿ ನಾವು ವಾಶ್ ಮಾಡಿಬಿಟ್ಟು ರಬ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ನಾವು ನೀರಲ್ಲಿ ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣ್ತಿದೆ ಅಂತೇಳಿ. ಒಂದು ಚೂರು ಗಲೀಜಿರಲ್ಲ, ಮೂಲೆ ಮೂಲೆಯಲ್ಲೆಲ್ಲ ಕೂಡ ಹೋಗಿರುತ್ತೆ. ಹಾಗೆಯೇ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಅಂತ ಏನಿರುತ್ತೆ ಏನಿರಲ್ಲ, ಶುಚಿಯಾಗಿ ಇಟ್ಕೋಬೋದು. ನಾವು ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣ್ತಿದೆ ಅಂತೇಳಿ, ರಿಸಲ್ಟ್ ನಿಮಗೆ ಗೊತ್ತಾಗ್ತಿದೆ. ನಾನು ಈ ರೀತಿ ಹಾಗೆಯೇ ಲೆಮನ್ನಿಂದ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಲೆಮನ್ನ ನಾನು ಬೇರೆ ಬೇರೆ ರೀತಿಯಾಗಿ ಯಾವ ರೀತಿಯಾಗೆಲ್ಲ ಕಿಚನ್ ಟಿಪ್ಪಾಗಿ ಯೂಸ್ ಮಾಡ್ಬೋದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು. ಹಾಗೆ ಚಿತ್ರಾನ್ನ ಅದು ಇದಕ್ಕೆಲ್ಲ ಹಾಕಿ ಒಂದು ಸಿಪ್ಪೆ ಏನಿರುತ್ತೆ ಅದರಿಂದನೂ ಕೂಡ ಕ್ಲೀನ್ ಮಾಡ್ಕೋಬೋದು. ಹಾಗೇನೂ ಕೂಡ ನಾವು ಇಲ್ಲಿ ಕ್ಲೀನ್ ಮಾಡ್ಕೋಬೋದು. ನೀವೇ ನೋಡ್ತಿರ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಲೆಮನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಕಿಚನ್ ಟಿಪ್ಪಾಗಿ ಅಂತ ಹೇಳ್ತಾ ಇದ್ದೀನಿ. ಸಿಂಕ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ನಾವು ಕಟಿಂಗ್ ಬೋರ್ಡ್ ಏನಿದೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ರೂಮ್ ಫ್ರೆಶ್ನರ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹಾಗೆಯೇ ನಮ್ಮ ಪಾತ್ರೆ ಏನಾದರೂ ಬ್ಲಾಕ್ ಆಗಿದ್ದರೆ ಹಾಗೆಯೇ ಕರೆ ಆಗಿದ್ದರೆ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಫ್ರಿಡ್ಜಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಟರೆ ಕೂಡ ಅದು ವಾಸನೆ ಬರಲ್ಲ. ಈ ರೀತಿ ಬಿಸಿ ನೀರಲ್ಲಿ ನಾವು ಕುದಿಸ್ಕೊಂಡ್ರೆ ಇದು ಒಂದು ರೂಮ್ ಫ್ರೆಶ್ನರ್ ಆಗಿರುತ್ತೆ. ಹಾಗೆಯೇ ನಾವು ಈ ರೀತಿ ಕುದಿಸ್ಕೊಂಡು ಲೆಮನ್ ಜ್ಯೂಸ್ನ ಯೂಸ್ ಮಾಡ್ಕೋಬಹುದು. ಲೆಮನ್ನ ಈ ರೀತಿಯಾಗಿ ನಾವು ಬಿಸಿ ನೀರಲ್ಲಿ ಬಾಯಿಲ್ ಮಾಡ್ಕೋಬಿಟ್ಟು ಈ ರೀತಿ ಒಂದು ಸ್ಪ್ರೇಲಿ ಅದು ತಣ್ಣಗಾದ ಮೇಲೆ ನಾವು ಈ ಒಂದು ಮಿರರ್ ಕ್ಲೀನ್ ಮಾಡೋದಕ್ಕೆ ಆಗಿರ್ಬೋದು, ಹಾಗೆಯೇ ಈ ಒಂದು ಗ್ಲಾಸಸ್ ಏನು ಕ್ಲೀನ್ ಮಾಡೋದಕ್ಕೆ, ಹಾಗೆಯೇ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ, ಹಾಗೆಯೇ ಟಿವಿನ ಕ್ಲೀನ್ ಮಾಡೋದಕ್ಕೆ, ಹಾಗೆ ಈ ರೀತಿಯಾಗಿ ನಾವು ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಈ ಒಂದು ಸ್ಪ್ರೇನ ನಾವು ಯೂಸ್ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡೋದು, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಲೆಮನಿಂದ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಬ್ಲಾಗ್ ಒಂದು ಶಾರ್ಟ್ ಬ್ಲಾಗ್ ಆಗಿತ್ತು, ಇಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ಒಂದು ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಬಾ, ಐ ಲವ್ ಯು ಆಲ್ ಎಂಬುದಾಗಿ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್.